ರಾಜಧಾನಿಯಲ್ಲಿ ಇವತ್ತು ಎರಡನೇ ದಿನವು ಪ್ರಧಾನಿ ನರೇಂದ್ರ ಮೋದಿಯವರ ಮೆಗಾ ರ್ಯಾಲಿ ನಡೆಯಲಿದೆ. ನಿನ್ನೆಯಷ್ಟೇ ಸುಮಾರು 26.5 ಕಿಲೋಮೀಟರ್ ತನಕ ರ್ಯಾಲಿಯನ್ನ ಮಾಡಿದಂತ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಮತ್ತೆ ಬೆಂಗಳೂರಿನಲ್ಲಿ ತಮ್ಮ ಮೇನ್ಯವನ್ನ ತೋರಿಸಲಿದ್ದಾರೆ. ಮತ್ತೊಂದು ರೋಡ್ ಶೋಗೆ ಬೆಂಗಳೂರು ಸಜ್ಜಾಗಿದೆ. ಹೆಚ್ಎಲ್ ಜಂಕ್ಷನ್ ನಿಂದ ನಮೋ ರೋಡ್ ಶೋ ಆರಂಭವಾಗಲಿದೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು 10 ಕಿಲೋಮೀಟರ್ ರೋಡ್ ಶೋವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 9:15ಕ್ಕೆ ರಾಜಭವನದಿಂದ HQTC ಹೆಲಿಪ್ಯಾಡ್ಗೆ ಮೋದಿ ಆಗಮಿಸ್ತಾರೆ. ಮೇಕ್ರೆ ವೃತ್ತದಲ್ಲಿರುವ HQTC ಹೆಲಿಪ್ಯಾಡ್ ಇಲ್ಲಿಗೆ ಆಗಮಿಸ್ತಾರೆ. ಬೆಳಗ್ಗೆ 9:30ಕ್ಕೆ HQTC ಹೆಲಿಪ್ಯಾಡ್ನಿಂದ HLನತ್ತ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಬೆಳಗ್ಗೆ 9:50ಕ್ಕೆ HL ಏರ್ಪೋರ್ಟ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಲುಪುತ್ತಾರೆ. ಬೆಳಗ್ಗೆ 10:30ರವರೆಗೆ ಮೆಗಾ ರೋಡ್ ಶೋವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಲಿದ್ದಾರೆ. ಇವತ್ತು 10 ಕಿಲೋಮೀಟರ್ ತನಕ ರೋಡ್ ಶೋ ಇರುತ್ತೆ. ಹೆಚ್ಎಲ್ ಬಳಿಯ ಸುರಂಜನ್ ದಾಸ್ ರಸ್ತೆಯಿಂದ ರೋಡ್ ಶೋ ಆರಂಭ ಆಗುತ್ತೆ. ರೋಡ್ ಶೋದ ಹಿನ್ನೆಲೆಯಲ್ಲಿ ಸುಮಾರು 20 ರಸ್ತೆಗಳಲ್ಲಿ ಪೊಲೀಸರು ಸಂಚಾರವನ್ನು ಕೂಡ ಇವತ್ತು ನಿರ್ಬಂಧ ಮಾಡಿದ್ದಾರೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆ ತನಕ ಬದಲಿ ಮಾರ್ಗವನ್ನು ಬಳಸಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಎರಡನೇ ದಿನದ ಅಂದರೆ ಇವತ್ತಿನ ರೋಡ್ ಶೋ ಬೆಳಗ್ಗೆ 10ಕ್ಕೆ ಆರಂಭವಾಗಿ 11:30ಕ್ಕೆ ಮುಗಿಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಭವನದಿಂದ ಬೆಳಗ್ಗೆ 9:30ಕ್ಕೆ HQTC ಹೆಲಿಪ್ಯಾಡ್ನಿಂದ ಪ್ರಯಾಣ ಬೆಳೆಸ್ತಾರೆ. ಹೆಚ್ಎಲ್ ವಿಮಾನ ನಿಲ್ದಾಣ ತಲುಪಿದ ಬಳಿಕ ಸುರಂಜನ್ ದಾಸ್ ಸರ್ಕಲ್ನಿಂದ ರೋಡ್ ಶೋ ಆರಂಭ ಆಗಲಿದೆ. ಇನ್ನು ಇವತ್ತಿನ ವೇಳಾಪಟ್ಟಿ ಕೂಡ ಸಿದ್ಧ ಆಗಿರುವುದನ್ನು ಕೂಡ ಗಮನಿಸಬಹುದು. ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಸಾಗುವಂಥ ರಸ್ತೆಗಳನ್ನು ಗಮನಿಸುವುದಾದರೆ ಕೆಂಪೇಗೌಡ ಪ್ರತಿಮೆ, ನ್ಯೂ ತಿಪ್ಪಸಂದ್ರ ರಸ್ತೆ, ಹಾಗೆ 80 ಫೀಟ್ ರಸ್ತೆ ಜಂಕ್ಷನ್. HL ಎರಡನೇ ಹಂತ ಇದು. HL ಎರಡನೇ ಹಂತದ 12ನೇ ಮುಖ್ಯ ರಸ್ತೆ ಜಂಕ್ಷನ್, ಹಾಗೆ 100 ಫೀಟ್ ರೋಡ್ ಜಂಕ್ಷನ್, ESC ಆಸ್ಪತ್ರೆ, ಮೆಟ್ರೋ ಪಿಲ್ಲರ್ 76, ಹಾಗೆ CMH ರಸ್ತೆ, ಹಲಸೂರು ಮೆಟ್ರೋ ಸ್ಟೇಷನ್, ಹಾಗೆ ಟ್ರಿನಿಟಿ ಸರ್ಕಲ್. ಇಲ್ಲಿ ತನಕ ಈ ರೋಡ್ ಶೋ ಸಾಗಲಿದೆ. ಬೆಳಿಗ್ಗೆ 11:30ಕ್ಕೆ ಟ್ರಿನಿಟಿ ಸರ್ಕಲ್ನಲ್ಲಿ ಮೆಗಾ ರೋಡ್ ಶೋ ಎಂಡ್ ಆಗುತ್ತೆ. ಇನ್ನು ಯಾವೆಲ್ಲ ರಸ್ತೆಗಳು ಕೂಡ ಬಂದ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಎಲ್ಲಿ ಈ ರೋಡ್ನಲ್ಲೆಲ್ಲ ಈಗಾಗಲೇ ಹೇಳಿದಂಥ ಹಲಸೂರು ಮೆಟ್ರೋ ಸ್ಟೇಷನಿಂದ ಟ್ರಿನಿಟಿ ಸರ್ಕಲ್ ತನಕೇನೋ ಬರುತ್ತೆ ರೋಡ್ ಶೋ. ಹಾಗಾಗಿ ರಾಜಭವನದ ರಸ್ತೆ, ಮೇಕ್ರಿ ಸರ್ಕಲ್, ರೇಸ್ ಕೋರ್ಸ್ ರಸ್ತೆ, ಚೌಡಯ್ಯ ರಸ್ತೆ, ರಮಣಾ ಮಹರ್ಷಿ ರಸ್ತೆ, ಹಳೆ ವಿಮಾನ ನಿಲ್ದಾಣ ರಸ್ತೆ, ಸುರಂಜನ್ ದಾಸ್ ರಸ್ತೆ, MG ರಸ್ತೆ, ಬ್ರಿಗೇಡ್ ರೋಡ್, ಹಾಗೆ ಜಗದೀಶ್ ನಗರ ಕ್ರಾಸ್, ಈ ಎಲ್ಲ ರಸ್ತೆಗಳು ಕೂಡ ಬಂದ್ ಆಗಿರುತ್ತೆ. ಟ್ರಿನಿಟಿ ಸರ್ಕಲ್ ಸಂಚಾರವನ್ನು ಕೂಡ ಪೊಲೀಸರು ನಿರ್ಬಂಧ ಮಾಡಿದ್ದಾರೆ. ಪೊಲೀಸರು ಕಂಡೀಷನ್ ಅನ್ನು ಕೂಡ ಹಾಕಿದ್ದಾರೆ. ಹೆಚ್ಚಿನ ಭದ್ರತೆಯನ್ನು ಕೂಡ ಇವತ್ತಿನ ರೋಡ್ ಶೋಗೆ ಕಲ್ಪಿಸಲಾಗಿರುವಂಥದ್ದು. ಮೋದಿ ರೋಡ್ ಶೋ ಇರುವಂತಹ ಹಿನ್ನೆಲೆಯಲ್ಲಿ ಮನೆ, ಅಪಾರ್ಟ್ಮೆಂಟ್ ಹಾಗೆ ಮಳಿಗೆಗಳಿಗೆ ಪೂರ್ವ ವಿಭಾಗ DCP ಅವರು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಮನೆ ಮಳಿಗೆಗಳ ಮೇಲೆ ಅಪರಿಚಿತರನ್ನು ಯಾರು ಕೂಡ ನಿಲ್ಲಿಸೋ ಹಾಗಿಲ್ಲ. ಹಾಗೆ ಯಾರು ಕೂಡ ಯಾರಾದರೂ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಕಂಡುಬಂದರೆ ಅಥವಾ ಓಡಾಡೋದು ನಿಮಗೇನಾದರೂ ಗೊತ್ತಾದರೆ ತಕ್ಷಣ ಮಾಹಿತಿಯನ್ನು ಕೊಡಬೇಕು ಅಂತ ಕೂಡ ಪೊಲೀಸರು ನೋಟಿಸ್ನಲ್ಲಿ ತಿಳಿಸಿದ್ದಾರೆ.